ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ ಸ್ನೇಹಿತರೆ ಭಾಗ 2 ರಲ್ಲಿ ಕುಮಾರ್ ಪ್ಲೀಸ್ ನನಗೆ ಮೂಡ್ ಬರಿಸಬೇಡ ಇದು ತಪ್ಪು ಇಲ್ಲಿಯ ತನಕ ಹೇಳಿದ್ದೆ ಈಗ ಅದೇ ಕಂಟಿನ್ಯೂ ಮಾಡ್ತಾ ಇದೀನಿ ನನಗೆ ತಪ್ಪು ಮಾಡೋಕೆ ಮಾಡುತ್ತಿದ್ದೀಯ ಅಂದಳು ನಾನು ತಕ್ಷಣ ಅವಳ ಎಡಗೈನ ತೆಗೆದುಕೊಂಡು ನನ್ನ ಚಡ್ಡಿಯಲ್ಲಿ ಹಾಕಿಕೊಂಡೆ ನನ್ನ ತುನ್ನೆ ಟಚ್ ಆಗುತ್ತಿದ್ದಂತೆ ಎದುರುಸಿರು ಬಿಟ್ಟಳು ಹಾಗೆ ಕೈ ತೆಗೆಯಲು ನೋಡಿದಳು ಆದರೆ ನಾನು ಅವಳ ಕೈ ಹಿಡಿದು ನನ್ನ ತುನ್ನೆ ಮೇಲೆ ಒತ್ತಿಕೊಂಡೆ ಈಗ ಫುಲ್ ಉದ್ರೇಕಗೊಂಡು ಕಣ್ಣು ಮುಚ್ಚಿಕೊಂಡಳು ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಇಷ್ಟಪಟ್ಟ ಹುಡುಗ ಆಗಿರಬಹುದು ಇಲ್ಲ ಹುಡುಗಿ ಆಗಿರಬಹುದು ನಿಮ್ಮ ಮಾತಿನಂತೆ ವಶ ಮಾಡಿಕೊಳ್ಳಲು ದೈವಶಕ್ತಿ ಇರುವ ಒಬ್ಬ ವಿಶೇಷ ಗುರುಜಿ ಇದ್ದಾರೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ ಗೆ ಕಾಲ್ ಮಾಡಿದ್ರೆ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡಿಕೊಡುತ್ತಾರೆ ಅವಳು ನಿಧಾನಕ್ಕೆ ನನ್ನ ತುನ್ನೆ ಹಿಡಿದು ಆಡಿಸುತ್ತಿದ್ದಳು ಇವಳನ್ನ ಕೇಯೋಕೆ ಇದೇ ಸರಿಯಾದ ಸಮಯ ಅಂತ ಅರ್ಥ ಮಾಡಿಕೊಂಡೆ ನಾನು ಅವಳ ತೊಡೆ ಮೇಲಿನಿಂದ ಎದ್ದು ಅವಳನ್ನು ಎಬ್ಬಿಸಿದೆ ಎಬ್ಬಿಸಿ ತಬ್ಬಿಕೊಂಡೆ ಅವಳು ಕೂಡ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡಳು ಮತ್ತೆ ಅವಳ ಕಣ್ಣಲ್ಲಿ ನೋಡಿದೆ ಅವಳು ಕೂಡ ನನ್ನ ನೋಡಿದಳು ಅವಳ ಕಣ್ಣಿನಲ್ಲಿ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತು ಹಾಗೆ ಬೆಡ್ ಮೇಲೆ ಮಲಗಿಸಿದೆ ಬೆಡ್ ಮೇಲೆ ಮಲಗಿ ನನ್ನನ್ನ ಎರಡೂ ಕೈಯಲ್ಲಿ ಬರಹೇಳಿದಳು ನಾನು ಅವಳ ಮೇಲೆ ಬಂದು ಇಬ್ಬರು ಕಿಸ್ ಮಾಡೋಕೆ ಶುರು ಮಾಡಿದೆವು ನಾನು ನಿಧಾನಕ್ಕೆ ಅವಳ ಹಣೆಗೆ ಮತ್ತೆ ಕುತ್ತಿಗೆಗೆ ಮೊಲೆಗೆ ಹಾಗೆ ಕೆಳಗೆ ಬಂದು ಅವಳ ಕಪ್ಪು ಕಾಡಿಗೆ ಕಿಸ್ ಮಾಡಿದೆ ಅವಳ ಸೀರೆ ಬಿಚ್ಚಿ ಲಂಗ ಎಳೆದು ಹಾಕಿದೆ ಅವಳ ತೊಡೆಗಳು ಒಳ್ಳೆ ಪಿಲ್ಲರ್ಗಳ ಹಾಗೆ ಇದ್ದವು ತುಂಬಾ ಸಾಫ್ಟ್ ಆಗಿದ್ದವು ನಾನು ಅವಳ ತೊಡೆಗಳನ್ನ ಮೆಲ್ಲಗೆ ಕಿಸ್ ಮಾಡುತ್ತಾ ಹಾಗೆ ಅಗಲಿಸಿದೆ ಅಲ್ಲಿ ಅವಳ ರೋಸಿ ತುಟಿಗಳು ನನ್ನ ನೋಡಿ ಸ್ಮೈಲ್ ಮಾಡುತ್ತಿದ್ದವು ಅದರ ಸುತ್ತಲೂ ಕಪ್ಪು ಕೂದಲು ಹಾಗೆ ಬಗ್ಗಿ ಅವಳ ತುಲ್ಲು ನೆಕ್ಕೋಕೆ ಮುಂದಾದೆ ಆಗ ಕವಿತಾ ಕಂಟ್ರೋಲ್ ಮೀರಿ ಹೋಗಿ ಕುಮಾರ್ ನೆಕ್ಕು ನೆಕ್ಕು ಕುಮಾರ್ ಜೋರಾಗಿ ಕಚ್ಚು ಬಾ ಕಚ್ಚು ಅಂತ ಕಿರುಚುತ್ತಿದ್ದಳ ನಾನು ಮೆಲ್ಲಗೆ ಕಚ್ಚಿ ಅವಳು ಸುಖದಲ್ಲಿ ತೇಲುವಂತೆ ಮಾಡಿದೆ ಈಗ ಅವಳು ನನ್ನ ಲುಂಗಿ ಮತ್ತೆ ಚಡ್ಡಿ ಬಿಚ್ಚಿ ಹಾಕಿದಳು ಚಡ್ಡಿ ತೆಗೆಯುತ್ತಿದ್ದಂತೆ ನನ್ನ ನಿಗುರಿದ ತುಣ್ಣೆ ಮೇಲೆ ಕೆಳಗೆ ಹಾರಾಡುತ್ತಿತ್ತು ನನ್ನ ತುಣ್ಣೆ ನೋಡಿ ಶಾಕ್ ಆಗಿ ಎಷ್ಟು ದೊಡ್ಡದು ಕುಮಾರ್ ನನಗೆ ಇದು ಬೇಕು ಅಂದಳು ಆಗ ಅವಳ ಮುಂದೆ ಹೋಗಿ ನಿನಗೆ ಕೋನ್ ಐಸ್ ಕ್ರೀಮ್ ಟೇಸ್ಟ್ ನೋಡಬೇಕಾ ಕವಿ ಅಂದೆ ಅದಕ್ಕೆ ಅವಳು ಬೇಡ ಕುಮಾರ್ ಅಂದಳು ನಾನು ಕಮಾನ್ ಕವಿ ಬೇಡ ಅನ್ನಬೇಡ ಇಂಥ ಚಾನ್ಸ್ ಮತ್ತೆ ಸಿಗುತ್ತಾ ಬಾ ಎಂಜಾಯ್ ಮಾಡೋಣ ಅಂದೆ ಅದಕ್ಕೆ ಅವಳು ಇಲ್ಲ ಕುಮಾರ್ ನನಗೆ ಅದರ ಸ್ಮೆಲ್ ಅಂದರೆ ಆಗೋಲ್ಲ ಅಂದಳು ಆಗ ನಾನು ಅಡಿಗೆ ಮನೆಗೆ ಹೋಗಿ ಜೇನಿನ ಬಾಟಲ್ ತಂದೆ ನನ್ನ ತುಣ್ಣೆ ಮೇಲೆ ಜೇನು ತುಪ್ಪ ಸುರಿದುಕೊಂಡು ಸುತ್ತಲೂ ಹಚ್ಚಿಕೊಂಡು ಕವಿ ಈಗ ಚೀಪು ಟೇಸ್ಟ್ ಚೆನ್ನಾಗಿದ್ದರೆ ಚೀಪು ಇಲ್ಲಾಂದ್ರೆ ಬೇಡ ಬಿಟ್ಟು ಬಿಡು ಅಂದೆ ಕವಿ ನಿಧಾನಕ್ಕೆ ತುಣ್ಣೆ ನೆಕ್ಕಿದಳು ಅವಳ ನಾಲಿಗೆಗೆ ಜೇನಿನ ರುಚಿ ಸಿಕ್ಕಿತು ಆಗ ಅವಳು ಫುಲ್ ಖುಷಿಯಾಗಿ ಪೂರ್ತಿ ಒಳಗೆ ತೆಗೆದುಕೊಳ್ತೀನಿ ಕುಮಾರ್ ಬಾ ನನ್ನ ಬಾಯೊಳಗೆ ಹಾಕು ಅಂದಳು ನಾನು ನಿಧಾನಕ್ಕೆ ಅವಳ ಬಾಯಿಗೆ ತುಣ್ಣೆ ತೂರಿಸಿದೆ ಕವಿ ತುಣ್ಣೆ ಚೀಪುತ್ತಿದ್ದಳು ನನಗೆ ಸ್ವರ್ಗ ಸುಖ ಅನಿಸಿತು ಒಳ್ಳೆ ಕೋನ್ ಐಸ್ ಕ್ರೀಮ್ ಚೀಪುವ ಹಾಗೆ ಚೀಪುತ್ತಿದ್ದಳು ನಾನು ಕೂಡ ಸೊಂಟ ಹಿಂದೆ ಮುಂದೆ ಆಡಿಸುತ್ತಾ ಅವಳ ಬಾಯಿಯನ್ನ ಕೇಯುತ್ತಿದ್ದೆ ಪೂರ್ತಿ ತುಣ್ಣೆ ಚೀಪಿದ ಮೇಲೆ ಅವಳ ಕಣ್ಣು ನನ್ನ ತೊರಡಿನ ಮೇಲೆ ಬಿಟ್ಟು ಅವಳು ಮೊದಲು ನೆಕ್ಕಿ ಮತ್ತೆ ಪೂರ್ತಿ ಬಾಯೊಳಗೆ ಹಾಕಿಕೊಂಡಳು ಅವಳು ನನ್ನ ತುಣ್ಣೆ ತೋರದನ್ನ 15 ನಿಮಿಷ ಚೆನ್ನಾಗಿ ಚೀಪಿ ನೆಕ್ಕಿ ಮಾಡಿದಳು ಆಗ ನಾನು ಹೇಯ್ ಕವಿ ನನಗೆ ನಿನ್ನ ಕೇಯಬೇಕು ಅಂತ ಇದೆ ನಿನ್ನ ಎಲ್ಲಾ ತೂತಿನಲ್ಲೂ ಕೇಯಬೇಕು ಬಾ ನಾಯಿಯ ಹಾಗೆ ಬಗ್ಗು ಅಂದೆ ಅವಳು ಹಾಗೆಯೇ ಮಾಡಿದಳು ನಾನು ಅವಳ ಹಿಂದೆ ಬಂದು ಅವಳ ತುಲ್ಲನ್ನ ಅಗಲಿಸಿ ನಿಧಾನಕ್ಕೆ ತುಣ್ಣೆ ಇಟ್ಟು ನೂಕಿದೆ ನನ್ನ ತುಣ್ಣೆ ಖುಷಿಯಾಗಿ ಒಳಗೆ ನುಗ್ಗಿತ್ತು ಮೊದಲೇ ವಲ ರಸದಿಂದ ದಾರಿ ಸಲೀಸಾಗಿತ್ತು ಆಗ ಕವಿತಾ ಅಮ್ಮ ಅಮ್ಮ ಅಂತ ಸುಖದ ಮೂಲುಗು ಮೂಲುಗುತ್ತಿದ್ದಳು ನಾನು ಪೂರ್ತಿ ತುಣ್ಣೆ ಒಳಗೆ ಹಾಕಿ ಕೇಯೋಕೆ ಶುರು ಮಾಡಿದೆ ಹಾಗೆ ನಿಧಾನದಿಂದ ಜೋರಾಗಿ ಕೇಯೋಕೆ ಶುರು ಮಾಡಿದೆ ಒಂದೊಂದು ಏಟಿಗೂ ಆ ಆ ಅಂತ ಕಿರುಚುತ್ತಿದ್ದಳು ಅದು ನನಗೆ ಇನ್ನಷ್ಟು ಹುಚ್ಚು ಹಿಡಿಸುತ್ತಿತ್ತು ಹಿಂದಿಂದ ಅವಳ ಮೊಲೆ ಹಿಡಿದು ಹಿಸುಕುತ್ತಾ ಕೇಯುತ್ತಿದ್ದೆ ಅವಳು ಕೂಡ ತನ್ನ ತಿಕವನ್ನ ನನಗೆ ಹಿಂದೆ ಮುಂದೆ ಮಾಡುತ್ತಾ ಕೋ ಆಪರೇಟ್ ಮಾಡುತ್ತಿದ್ದಳು 15 ರಿಂದ 20 ನಿಮಿಷ ನಾಯಿಯನ್ನು ಕೇಯುವ ಹಾಗೆ ಕೇಯ್ದು ನನ್ನ ರಸವನ್ನ ಅವಳ ತುಲ್ಲಿನಲ್ಲಿ ಸುರಿಬಿಟ್ಟೆ ಹಾಗೆ ಅವಳ ಮೇಲೆ ಸುಸ್ತಾಗಿ ಒರಗಿಕೊಂಡೆ ಈಗ ಕವಿತೆಗೆ ತನ್ನ ನಾಚಿಕೆ ಬಿಟ್ಟು ಹೋಗಿತ್ತು ಅವಳು ಖುಷಿಯಾಗಿ ನನ್ನ ತಬ್ಬಿಕೊಂಡು ಕಿಸ್ ಮಾಡುತ್ತಾ ಕುಮಾರ್ ಇವತ್ತು ನಿಜಕ್ಕೂ ನನಗೆ ಅದೃಷ್ಟದ ದಿನ
ಈ ತರ ನಾನು ನನ್ನ ಜೀವನದಲ್ಲೇ ಎಂಜಾಯ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಕುಮಾರ್ ಅಂದಳು. ನಾನು ಕೂಡ ಅವಳಿಗೆ ಕಿಸ್ ಮಾಡಿ, ಕವಿ ನಿನಗೆ ಹೇಳಿದ ಹಾಗೆ ನಿನ್ನ ಎಲ್ಲ ತುತಿಗೂ ಕೇಯಬೇಕು, ಈಗ ನನಗೆ ನಿನ್ನ ತಿಕಕ್ಕೆ ಕೇಯಬೇಕು ಅಂದೆ. ಇದಕ್ಕೆ ಕವಿ ಹೆದರಿ, ಆದರೆ ಕುಮಾರ್ ತಿಕದ ತೂತು ತುಂಬಾ ಚಿಕ್ಕದು ಆಲ್ವಾ, ಹೇಗೆ ನಿನ್ನ ಇಷ್ಟು ದೊಡ್ಡ ತುಣ್ಣೆ ಒಳಗೆ ಹೋಗುತ್ತೆ, ನನಗೆ ಭಯ ಆಗ್ತಾ ಇದೆ, ನೋವಾಗುತ್ತೇನೋ ಅಂದಳು. ಅದಕ್ಕೆ ನಾನು ಚಿಂತೆ ಮಾಡಬೇಡ ಚಿನ್ನ, ನೀನು ಎಂಜಾಯ್ ಮಾಡೋ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಮತ್ತೆ ಅಡಿಗೆ ಮನೆಗೆ ಬಂದು ಅರಳೆಣ್ಣೆ ತಗೊಂಡು ಹೋದೆ. ಕವಿತೆಗೆ ಬಗ್ಗಳು ಹೇಳಿ ನನ್ನ ಬೆರಳಿನಲ್ಲಿ ಎಣ್ಣೆ ತೆಗೆದು ನಿಧಾನಕ್ಕೆ ಅವಳ ತಿಕದ ತೂತಿಗೆ ಹಾಕಿ ತಿರುವಿದೆ. ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿದೆ. ಕವಿ ನನ್ನ ತುಣ್ಣೆ ಚೀಪಿ, ನಿನ್ನ ತಿಕ ಕೇಯೋಕೆ ರೆಡಿ ಮಾಡು ಅಂದೆ. ಕವಿತ ನನ್ನ ತುಣ್ಣೆ ಬಾಯಲ್ಲಿ ಹಾಕಿಕೊಂಡು ಅವಳ ನಾಲಿಗೆಯಿಂದ ಆಟ ಆಡೋಕೆ ಶುರು ಮಾಡಿದಳು. ನನ್ನ ತುಣ್ಣೆನ ಪೂರ್ತಿ ಒಳಗೆ ಹಾಕಿಕೊಂಡು ಹಿಂದೆ ಮುಂದೆ ಮಾಡುತ್ತಾ ಆಚೆ ತೆಗೆಯುತ್ತಿದ್ದಳು. ಅದಂತೂ ಅದ್ಭುತ. 5 ನಿಮಿಷದಲ್ಲಿ ನನ್ನ ತುಣ್ಣೆ ಮತ್ತೆ ನಿಗುರಿ ರೆಡಿ ಆಯಿತು. ನಾನು ಕವಿಗೆ ಬಗ್ಗಲು ಹೇಳಿದೆ, ಹಾಗೆ ಹೆದರಿಕೊಳ್ಳಬೇಡ ಅಂತನೂ ಹೇಳಿದೆ. ನನ್ನ ತುಣ್ಣೆ ಮೇಲೆ ಅರಳೆಣ್ಣೆ ಹಚ್ಚಿಕೊಂಡೆ. ಮೊದಲು ಒಂದು ಬೆರಳು ತಿಕ್ಕದಲ್ಲಿ ಹಾಕಿ ಹಿಂದೆ ಮುಂದೆ ಮಾಡಿದೆ. ಕವಿತಾ ಅಮ್ಮ ಅಂತ ಮೂಲುಗೋಕೆ ಶುರು ಮಾಡಿದಳು. ನಾನು ಅವಳಿಗೆ 2 ನಿಮಿಷ ಹಾಗೆಯೇ ಮಾಡಿ ಮಜಾ ಕೊಟ್ಟು ಈಗ ನನ್ನ ದೊಡ್ಡ ಬೆರಳು ಹಾಕೋಕೆ ರೆಡಿ ಆದೆ. ಕವಿ ಈಗ ರೆಡಿ ಆಗು, ನನ್ನ ತುಣ್ಣೆ ಹಾಕುತ್ತಿದ್ದೀನಿ, ಒಂದು ಸಲ ಉಸಿರು ತೆಗೆದುಕೊಂಡು ನನ್ನ ತುಣ್ಣೆನ ಒಳಗೆ ತಗೋ ಅಂತ ಹೇಳಿ ತುಣ್ಣೆ ಇಟ್ಟು ಉಜ್ಜಿದೆ. ಇದರಿಂದ ತಿಕದ ತೂತು ರೆಡಿ ಆಗಿ ಇನ್ನಷ್ಟು ಓಪನ್ ಆಗ್ಲಿ ಅಂತ ಮತ್ತೆ ಮೆಲ್ಲಗೆ ತುಣ್ಣೆ ನುಗ್ಗಿಸಿದೆ. ಏನ್ ಟೈಟ್ ಇದೆ, ನನ್ನ ತುಣ್ಣೆ ತುದಿ ಮಾತ್ರ ಒಳಗೆ ಹೋಗ್ತಾ ಇದೆ. ಕವಿ ಕುಮಾರ್ ಪ್ಲೀಸ್ ತೆಗಿ, ನೋಯ್ತಾ ಇದೆ ಅಂತ ಕಿರುಚಿದಳು. ಹೆದರಬೇಡ ಚಿನ್ನ, ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳಿದೆ. ನಾನು ಒಂದು ಸಲ ಉಸಿರು ತೆಗೆದುಕೊಂಡು ಸ್ವಲ್ಪ ಜೋರಾಗಿ ನೂಕಿದೆ. ನನ್ನ ತುಣ್ಣೆ ಇನ್ನೂ 1 ಇಂಚು ಒಳಗೆ ಹೋಯಿತು. ಕವಿತಾ ಅಮ್ಮ ಕುಮಾರ್ ತುಂಬಾ ನೋವಾಗ್ತಾ ಇದೆ, ಪ್ಲೀಸ್ ತೆಗಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಳು. ನಾನು ಒಲ ಮಾತು ಕೇಳಿಸಿಕೊಳ್ಳದೆ ಮತ್ತೆ ನುಗ್ಗಿಸಿದೆ. ಅರಳೆಣ್ಣೆ ಹಾಕಿದ್ದರಿಂದ ಜಾರಿಕೊಂಡು ಒಳಗೆ ಹೋಯಿತು. ಆಗ ನಾನು ಕವಿ ನಾವು ಮಾಡಿದ್ವಿ, ತುಣ್ಣೆ ಪೂರ್ತಿ ಒಳಗೆ ಹೋಗಿದೆ ಅಂತ ಹೇಳಿದೆ. ನಾನು ಮೆಲ್ಲಗೆ 1 ಇಂಚು ಆಚೆ ತೆಗೆದು ಮತ್ತೆ ನೋಕಿದೆ. ಅವಳಿಗೆ ನೋವು ಆಗ್ತಾ ಇದ್ದರೂ ಎಂಜಾಯ್ ಮಾಡ್ತಾ ಇದ್ದಳು. ಆಹಾ ಕುಮಾರ್ ಕೇಯಿ ನನ್ನ, ಕೇಯಿ ನನ್ನ ತಿಕನ ಅಂತ ನನ್ನ ಹುರಿದುಂಬಿಸುತ್ತಿದ್ದಳು. ನಾನು ನಿಧಾನಕ್ಕೆ ಸೊಂಟ ಆಡಿಸೋಕೆ ಶುರು ಮಾಡಿದೆ. ಪಚ್ ಪಚ್ ಅಂತ ಸೌಂಡ್ ಬರ್ತಾ ಇತ್ತು. ನಾನು ಅವಳ ತಿಕನ ಜೋರು ಜೋರಾಗಿ ಕೇಯೋಕೆ ಮುಂದಾದೆ. ಹಾಗೆ 10 ನಿಮಿಷ ಕೇಯ್ದು ಮತ್ತೆ ನನ್ನ ರಸವನ್ನ ಅವಳ ತಿಕದಲ್ಲಿ ತುಂಬಿಸಿದೆ. ಮತ್ತೆ ಇಬ್ಬರು ಒಬ್ಬರನ್ನ ಒಬ್ಬರು ತಬ್ಬಿಕೊಂಡು ಕಿಸ್ ಮಾಡುತ್ತಾ ಮಲಗಿಕೊಂಡೆವು. ಇದಾದ ಮೇಲೆ ನಾವು ಒಳ್ಳೆ ಗಂಡ ಹೆಂಡತಿ ತರ ಇರುತ್ತಿದ್ದೆವು. ನಮಗೆ ಚಾನ್ಸ್ ಸಿಕ್ಕಾಗಲೆಲ್ಲ ಎಂಜಾಯ್ ಮಾಡುತ್ತಿದ್ದೆವು. 1 ವರ್ಷ ಆದ ಮೇಲೆ ನನಗೆ ಕಲ್ಕತ್ತಾಗೆ ಟ್ರಾನ್ಸ್ಫರ್ ಆಯಿತು. ನಾನು ಹೋಗಲೇಬೇಕಿತ್ತು. ಸ್ನೇಹಿತರೆ, ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾನೆ ಇಲ್ಲ, ತಪ್ಪದೇ ತಿಳಿಸಿ. ಧನ್ಯವಾದಗಳು.